ನಮಸ್ಕಾರ ಕರ್ನಾಟಕ ತಗ್ಗೆ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ನೀವು ನೋಡ್ತಾ ಇದ್ದೀರಾ ಕ್ರೈಮ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮ ಅಪರಾಧ ಅಪಘಾತ ಸುದ್ದಿಗಳ ಯಾವುದೇ ಒಂದು ಆಡಂಬರ ಇಲ್ಲದೆ ಇದ್ದದನ್ನ ಇದ್ದ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ವಿಶೇಷ ಕಾರ್ಯಕ್ರಮ ಇದು ಬಹುಶಃ ಈ ಕಾರ್ಯಕ್ರಮ ತಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇವತ್ತು ಒಂದಿಷ್ಟು ಸುದ್ದಿಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸೋಕೆ ರೆಡಿಯಾಗಿ ಬಂದಿದ್ದೀನಿ ಅದರಲ್ಲಿ ಮೊದಲನೇ ಸುದ್ದಿ ಯಾವುದು ಅಂತ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆ ಎನ್ಐಎ ದಾಳಿ ನಡೆದಿದೆ ಬೆಳಂ ಬೆಳಗ್ಗೆ ಇವತ್ತು ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಬೆಳತ್ತಂಗಡಿ ಪುತ್ತೂರು ಬಂಟ್ವಾಳ ಸೇರಿ ಬರೋಬ್ಬರಿ 16 ಕ್ಕೂ ಹೆಚ್ಚು ಕಡೆ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಭಯೋತ್ಪಾದಕ ಕೃತ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಹವಾಲಾ ಹಣ ಬಳಕೆ ಆಗ್ತಾ ಇದೆ ಅನ್ನುವಂತ ಆರೋಪದ ಹಿನ್ನೆಲೆ ಈ ದಾಳಿ ನಡೆದಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಪ್ರಧಾನಿ ಮೋದಿ ಕಾರ್ಯಕ್ರಮಗಳಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ರೂಪಿಸಿದಂತ ಹಿಂದೆ ಏನು ಪ್ರಕರಣಗಳು ವರದಿಯಾಗಿತ್ತು ಅದೇ ಪ್ರಕರಣದ ಜಾಡನ್ನ ಹಿಡಿದು ಅಧಿಕಾರಿಗಳು ಈ ರೇಡನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಪ್ರಕರಣ ಸಂಬಂಧ ಬಂಟ್ವಾಳ ಪುತ್ತೂರಿನಲ್ಲೂ ಇತ್ತೀಚೆಗೆ ದಾಳಿ ನಡೆದಿತ್ತು ಹಲವರನ್ನ ಆ ಸಂದರ್ಭದಲ್ಲಿ ಅಧಿಕಾರಿಗಳು ವಶಕ್ಕೆ ಕೂಡ ಪಡೆದಿದ್ದರು ಈಗಲೂ ಜಿಲ್ಲೆಯಾದ್ಯಂತ ಒಟ್ಟು 4ರನ್ನ ವಶಕ್ಕೆ ಪಡೆದಿರುವಂತ ಮಾಹಿತಿ ಇದೆ ಏನು ಎನ್ಐಎ ರೇಡ್ ನಡೆದಿತ್ತಲ್ಲ ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಂಜಯ ಬದ್ರುದ್ದೀನ್ ಎನ್ನುವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಬದ್ರುದ್ದೀನ್ ಮೊಬೈಲ್ ಫೋನ್ ಬ್ಯಾಂಕ್ಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರಂತೆ ಬಬ್ರುದ್ದೀನ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಕೂಡ ಈ ವೇಳೆ ಮಾಹಿತಿ ಸಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ಕೂಡ ಸಿಕ್ಕಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗಷ್ಟೇ ಇಂತಹದೇ ದಾಳಿಗಳು ನಡೆದಿತ್ತು ಈಗ ಮತ್ತೆ ಎನ್ಐಎ ದಾಳಿ ನಡೆದಿರುವಂಥದ್ದು ನಿಜವಾಗಲೂ ಕೂಡ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರ ಒಂದಿಷ್ಟು ಆತಂಕಕ್ಕೆ ಕಾರಣ ಆಗಿದೆ ಯಾಕಂತಂದರೆ ವಿಧ್ವಂಸಕ ಕೃತ್ಯ ಎಸಗಲು ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಏನು ಮಾಹಿತಿಗಳು ಅಧಿಕಾರಿಗಳಿಗೆ ಸಿಕ್ಕ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿರುವಂಥದ್ದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಈಗ ಅಲ್ಲಿನ ಜನರನ್ನು ಕಾಡ್ತಾ ಇದೆ ಇನ್ನು ಒಂದು ಕಡೆ ಎನ್ಐಎ ದಾಳಿ ಆದರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ದಾಳಿಗಳು ಕೂಡ ಆಗಿದ್ದಾವೆ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಹಲವು ಜಿಲ್ಲಾ ಕೇಂದ್ರಗಳಲ್ಲಿರ್ಬೋದು ತಾಲೂಕುಗಳಲ್ಲಿರ್ಬೋದು ಇವತ್ತು ಅಧಿಕಾರಿಗಳು ರೇಡನ್ನು ನಡೆಸಿದ್ದಾರೆ ಶಿವಮೊಗ್ಗ ತುಮಕೂರು ಕಲಬುರಗಿ ಬೀದರ್ ಮೈಸೂರು ಹಾವೇರಿ ಸೇರಿ ಹಲವೆಡೆ ಇವತ್ತು ಲೋಕಾಯುಕ್ತ ರೇಡ್ ಆಗಿರುವಂಥದ್ದು ಹಾವೇರಿಯ ರಾಣೆಬೆನ್ನೂರು ಉಪವಿಭಾಗದ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿರುವಂತಹ ವಾಗೀಶ್ ಶೆಟ್ಟರ್ ಎನ್ನುವರ ಮನೆ ಮೇಲೆ ಕೂಡ ದಾಳಿಯಾಗಿದೆ ರಾಣೆಬೆನ್ನೂರು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಇರತಕ್ಕಂತಹ ಅವರ ಐಷಾರಾಮಿ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಈ ಸಂದರ್ಭ ಮನೆಯಲ್ಲಿ ಇದ್ದಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಅಕ್ರಮ ಸ್ಯಾಂಡ್ ಮಾರಾಟ ಹಾಗೂ ಕಮಿಷನ್ ಆರೋಪ ಇವರ ಮೇಲೆ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಅನ್ನುವಂತಹ ಒಂದು ಶಂಕೆ ಕೂಡ ಇದೆ ಇನ್ನು ತುಮಕೂರಿನ KIADB ಅಧಿಕಾರಿ ನರಸಿಂಹಮೂರ್ತಿ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆದಿದೆ ಇವತ್ತು RT ನಗರದಲ್ಲಿರುವಂತಹ ಅವರ ಮನೆ ಮೇಲೆ ಲೋಕಾಯುಕ್ತ DYSP ಮಂಜುನಾಥ್ ಹಾಗೂ ಹರೀಶ್ ಅವರ ತಂಡ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇನ್ನು ಬೀದರ್ನಲ್ಲೂ ಕೂಡ ಲ್ಯಾಂಡ್ ಆರ್ಮಿ ಇಲಾಖೆಯ AE ಆಗಿರುವಂತಹ ಚಿಂಚೋಳಿಕರ್ ಮನೆ ಮೇಲೆ ಅಧಿಕಾರಿಗಳು ಇವತ್ತು ದಾಳಿಯನ್ನು ನಡೆಸಿದ್ದಾರೆ ಗುಂಪಾ ರಸ್ತೆಯ ವೀರಭದ್ರೇಶ್ವರ ಕಾಲೋನಿಯ ಬಳಿ ಏನು ಅವರ ಮನೆ ಇದೆ ಮುತ್ತಂಗಿ ಗ್ರಾಮದ ಫಾರ್ಮ್ ಹೌಸು ಅದರ ಮೇಲೂ ಕೂಡ ರೇಡ್ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಮಿ ಇಲಾಖೆ AE ಆಗಿದ್ದಂತಹ ಜರನಪ್ಪ ಚಿಂಚೋಳಿಕರ್ ಅವರಿಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ ಇನ್ನು ಆದಾಯ ಮೀರಿ ಆಸ್ತಿ ಹೊಂದಿರುವ ಆರೋಪ ಹಿನ್ನೆಲೆ ಶಿವಮೊಗ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಒಂದಿಷ್ಟು ಅಧಿಕಾರಿಗಳಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಶರಾವತಿ ನಗರ ಶೆಟ್ಟಿಹಳ್ಳಿ ಹಾಗೂ ಶಿಕಾರಿಪುರ ಈ ಮೂರು ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ದಾಳಿಯಾಗಿದೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ಇಂಜಿನಿಯರ್ ಪ್ರಶಾಂತ್ ಮನೆ ಹಾಗೂ ತೋಟದ ಮನೆ ಎರಡೂ ಕಡೆ ಲೋಕಾಯುಕ್ತ ರೇಡ್ ನಡೆದಿರುವಂಥದ್ದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಶಂಕರ್ ನಾಯ್ಕ್ ಅವರ ಶಿಕಾರಿಪುರದ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿ ಮನೆಯಲ್ಲಿ ಬಗದಷ್ಟು ಸಂಪತ್ತಿನ ಖಜಾನೆಯೇ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ತುಂಗಾ ಮೇಲ್ದಂಡೆ ಯೋಜನೆ ಇಂಜಿನಿಯರ್ ಪ್ರಶಾಂತ್ ಮನೆಯಲ್ಲಿ KG ಚಿನ್ನ ಬೆಳ್ಳಿಯ ಆಭರಣಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಸುಮಾರು 3.5 KG ಬಂಗಾರ 24 KG ಬೆಳ್ಳಿ ಹಾಗೂ 25 ಲಕ್ಷ ಹಾರ್ಡ್ ಕ್ಯಾಶ್ ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ದಾಳಿಯಾದಂಥ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು 50 ಬಾಟಲ್ನಷ್ಟು ವಿದೇಶಿ ಮದ್ಯಗಳು ಕೂಡ ಈ ವೇಳೆ ಪತ್ತೆಯಾಗಿದೆಯಂತೆ ಸುಮಾರು 300 ಜೊತೆ ಶೂಸ್ಗಳು ಸಹ ಅಧಿಕಾರಿಗಳು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಪತ್ತೆಯಾಗಿದೆ ನಾರ್ಮಲ್ ಆಗಿ ಬಂಗಾರ ಬೆಳ್ಳಿ ಹಣಗಳು ಪತ್ತೆಯಾಗೋದನ್ನು ನಾವು ಗಮನಿಸಿದ್ವಿ ಇಲ್ಲಿ ವಿಚಿತ್ರವಾಗಿ 300 ಶೂಗಳನ್ನು ಕೂಡ ಅವರು ಶೇಖರ್ಸ್ ಇಟ್ಕೊಂಡಿದ್ರು ದಾಳಿ ವೇಳೆ ಅಧಿಕಾರಿಗಳು ಇದನ್ನು ಕೂಡ ಪತ್ತೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು 6 ಎಕರೆ ಕೃಷಿ ಜಮೀನು ಹಾಗೂ 2 ಸೈಟ್ಗಳ ದಾಖಲೆ ಇರುವಂಥದ್ದು ಕೂಡ ಅವರ ಮನೆಯಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಶಿಕಾರಿಪುರದ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆಗಿರುವಂಥ ಶಂಕರ್ ನಾಯ್ಕ್ ಅವರ ಮನೆಯಲ್ಲೂ ಕೂಡ ಸಂಪತ್ತು ಸಿಕ್ಕಿದೆ 350 ಗ್ರಾಂ ಚಿನ್ನ 3 KG ಬೆಳ್ಳಿ ಹಾಗೂ 10 ಎಕರೆ ಜಮೀನಿನ ದಾಖಲೆ ಪತ್ರಗಳು
ಸಿಕ್ಕಿದೆ. ಅಧಿಕಾರಿಗಳು ಈ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಕಲಬುರಗಿಯಲ್ಲಿ ಕೂಡ ಕೆಆರ್ಐ ಡಿಎಲ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂತಹ ಶರಣಪ್ಪ ಚಿಂಚೋಳಿಕರ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಏಕಕಾಲಕ್ಕೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಲಬುರಗಿ ಜಯನಗರದ ಬಡಾವಣೆಯಲ್ಲಿರುವಂತಹ ಅವರ ನಿವಾಸ, ಕಲಬುರಗಿ ನಗರದ ಲಕ್ಷ್ಮೀನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಮನೆ, ಈ ಎರಡೂ ಕಡೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಹಲವೆಡೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ, ತುಮಕೂರು, ಕಲಬುರಗಿ, ಬೀದರ್, ಮೈಸೂರು, ಹಾವೇರಿ ಪ್ರಮುಖವಾಗಿ ಈ ಜಿಲ್ಲೆಗಳಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ದಾಳಿಯನ್ನು ನಡೆಸಿದ್ದಾರೆ. ದಾಖಲೆ ಪತ್ರಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಲವು ಅಧಿಕಾರಿಗಳ ಮನೆಯಲ್ಲಿ ಹಣ, ಬಂಗಾರ, ಬೆಳ್ಳಿಯ ವಸ್ತುಗಳು ಕೂಡ ಪತ್ತೆಯಾಗಿದೆ. ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ಕೆದಕುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಏನು ಇವರು ಏನು ದಾಖಲೆಗಳನ್ನು ಕೊಡ್ತಾರೆ, ಅದಕ್ಕೆ ಯಾವ ರೀತಿಯಾಗಿ ಈ ಸಂಪತ್ತನ್ನು ಅವರು ಸಂಪಾದನೆ ಮಾಡಿದ್ದಾರೆ, ಈ ರೀತಿಯಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಅಧಿಕಾರಿಗಳು ಈ ಒಂದು ಆಫೀಸರ್ಸ್ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇವತ್ತು ಸಿಕ್ಕಿದೆ. ಇನ್ನು ಕೂಲಿ ಕೆಲಸಕ್ಕೊಂದು ಕರ್ಕೊಂಡು ಬಂದು 18 ಮಂದಿಯನ್ನು ಕೂಡಿ ಹಾಕಿದಂತಹ ಘಟನೆ ಹಾಸನದಲ್ಲಿ ನಡೆದಿರುವಂಥದ್ದು ವರದಿಯಾಗಿದೆ. ಕೂಲಿ ಕಾರ್ಮಿಕರನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಹಾಸನದ ಅರಸೀಕೆರೆಯ ಚಲುವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿರ್ಗತಿಕರಿಗೆ ಕೆಲಸ ಕೊಡಿಸ್ತೇನೆ ಅಂತ ನಂಬಿಸಿ ಅವರನ್ನ ಕರ್ಕೊಂಡು ಬಂದು ಅವರನ್ನ ಒಂದೆಡೆ ಎಲ್ಲರನ್ನು ಕೂಡ ಕೂಡಿ ಹಾಕಿದ್ರಂತೆ. ಅವರಿಗೆ ಆಹಾರ ಇರಲಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಇರಲಿಲ್ಲ, ಶೌಚಾಲಯ ಸ್ನಾನದ ವ್ಯವಸ್ಥೆ ಕೂಡ ಇರಲಿಲ್ಲ ಅನ್ನುವಂತ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ. ಈ ಪ್ರಕರಣ ಸಂಬಂಧ ಮುನೇಶ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಮಾತಾಡಿದ್ದಾರೆ. ಅದಕ್ಕೂ ಮೊದಲು ಅಲ್ಲಿ ಒಂದಿಷ್ಟು ಜನ ಈ ಬಗ್ಗೆ ಮಾತಾಡಿದ್ದಾರೆ, ಅದೇನಿದೆ ಕೇಳ್ಕೊಂಡು ಬರೋಣ. ಮೂರ್ನಾಳಿಂದ ಪರಿಚಯ, ಅಲ್ಲಿಂದ ಒಂದು ತಿನ್ನಂತ ಒಂದು ನನ್ನ ಫ್ರೆಂಡ್ ಕರ್ಕೊಂಡ್ಬಂದ್ರು. ಆದ್ರೆ ಇಲ್ಲಿ ಎಂತ ನಡೀತಿದೆ ಅಂತ ಹುಷಾರಿಲ್ವಾ? ಏನ್ ಕೆಲಸ ಮಾಡ್ತೀರಿ ನೀವು? ಯಾವ ಊರು? ಹುಬ್ಳಿ ಹತ್ರ ಹಳ್ಳಿ. ಇವ್ರ ಕೈಗೆ ಹೆಂಗ್ ಯಾರು ಮೇಡಮ್? ಇಲ್ಲಿಂದ ಫೋನ್ ಮಾಡಿದ್ರ? ಇಲ್ಲಿಂದ ಯಾರು ಮಾಡಿಸಿದ್ರು ಫೋನ್ ನಿಮಗೆ? ಸಂಬಳ ಕೊಡ್ತಾ ಇದ್ರ ಕರೆಕ್ಟ್ ಆಗಿ? ಎಷ್ಟು ತಿಂಗಳಾಯ್ತು? ಊರಿಗೆಲ್ಲ ಫೋನ್ ಮಾಡಕ್ ಬಿಡ್ತಾರ? ಏನೇನು ಇಲ್ಲ. ಊಟ ತಿಂಡಿ ಟೈಮಿಗೆ ಸರಿಯಾಗಿ ಕೊಡ್ತಾರ? ಅದೇ ನಿಮಗೆ ಟೈಮಿಗೆ ಸರಿಯಾಗಿ ಇದು ಮಾಡಕ್ ಫೋನ್ ಏನ್ ಮಾಡಕ್ಕೆ ಊರಿಗೆ ಅದು ಯಾವ್ದು ಕಾಂಟ್ಯಾಕ್ಟ್ ಇಲ್ಲ. ಮತ್ ನಿಮ್ಮನ್ ಕೆಲ್ಸಕ್ಕೆ ಕರ್ಕೊಂಡೋಗೋದು ಕರ್ಕೊಬರೋದು? ಕರ್ಕೊಂಡೋಗಿ ಕರ್ಕೊಂಬಂದು ಇಲ್ಲಿ ಬಿಡೋದು? ಊರಿಗೆಲ್ಲ ಬಿಡದೇ ಇಲ್ಲ. ಈಗ ಒಬ್ಬ ಕರ್ಕೊಂಡ್ ಬಂದ ತೋಟ ಕೆಲ್ಸಕ್ಕೆ, ಒಂದು ವಾರ ಮಾಡ್ಕೊಂಡು ಹೋಗಿ ಬಾರಪ್ಪ ಅಂದ ಇಲ್ಲಿ ಬಾಣವರದಲ್ಲಿ. ಅಂದ್ರೆ ಬಂದ್ವಿ ಒಂದು ವಾರ ಅಂತೇಳಿ ದುಡ್ಡು ಕೊಟ್ಟಿಲ್ಲ ಅಣ್ಣ. ಕೊಡಲ್ಲ ನಮ್ದೇ ಇದಾಗಿತ್ತು ಇವತ್ತಿನ ಕ್ರೈಮ್ ರೌಂಡ್ ಅಪ್. ಇಂಥದ್ದೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ಕ.